ಸಾರ್, ಇದು ಸುಮಾರು ದಿವಸದಿಂದ 3-4 ವರ್ಷದಿಂದನೂ ಐತೆ. ಇದು ಪ್ರತಿದಿನೂ ಮಳೆ ಬಂದಾಗ ಅರ್ಧ ಗಂಟೆ ಮಳೆ ಬಿದ್ದರೆ ಸಾಕು, ಈ ರಸ್ತೆ ಪೂರಾ ಕೆರೆ ಅಂತಾಗುತ್ತೆ ಸರ್. ಎಷ್ಟೋ ಜನಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಎಷ್ಟೋ ಜನಕ್ಕೆ ನಮ್ಮ BWSSB ಅವ್ರಿಗಾಗಿರ್ಬೋದು, ಪೊಲೀಸ್ ಇಲಾಖೆಗಾಗಿರ್ಬೋದು, BBMP ಅವ್ರಿಗಾಗಿರ್ಬೋದು, ಪ್ರತಿನಿತ್ಯ ನಾನು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್. ಇದು ಮೊನ್ನೆ 3 ದಿವಸಕ್ಕಿಂದೆ ಬಂದರು, ಇದು ಜಲ್ಲಿ ಹಾಕ್ಬಿಟ್ಟೋಗಿದ್ದಾರೆ, ಧೂಳು ಜಲ್ಲಿ ಹಾಕ್ಬಿಟ್ಟೋದ್ರು ಬಿಟ್ಟೋದ್ರು ಅಷ್ಟೇ ಧೂಳು. ಇವಾಗ ನೀರಿಲ್ಲ ಇಲ್ಲಿ, ಈ ರಸ್ತೆಯಲ್ಲಿ ಸಾವಿರಾರು ಗಾಡಿ ಓಡುವಂಥ ರಸ್ತೆ ಸರ್. ಇದು ತುಮಕೂರಿಗೆ ಹೋಗುವಂಥ ರಸ್ತೆ, ಇದು ತುಮಕೂರಿಂದ ಈ ಕಡೆ ದೇವನಹಳ್ಳಿಗೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ, ಏರ್ಪೋರ್ಟ್ಗೆ ಹೋಗುತ್ತೆ, ಎಲ್ಲ ಕಡೆ ಸಾವಿರಾರು ಜನ ಹೋಗುವಂಥ ರಸ್ತೆ. ಇದು ಪಕ್ಕದಲ್ಲೇ ಮಾನತಾ ಇರೋದ್ರಿಂದ ITBT ಕಂಪ್ನಿಗಳು ಸುಮಾರು ಇದಾವೆ ಇದೆ. ಇದು ಮಾಮೂಲಿ ಟೈಮಲ್ಲಿ ನೀವು ಬಂದು ನೋಡ್ಬೇಕು, ಇವತ್ತು ಇದು ರಜಾ ದಿವಸ ಸರ್. ಇದು ವಾಹನಗಳ ಸಂಖ್ಯೆ ಕಮ್ಮಿ ಇದೆ. ಮಳೆ ಬಂದಾಗ ಇದು ಕೆರೆನೇ ಸರ್, ಇದು ಕೆರೆನ ರಸ್ತೆನ ಹುಡುಕ್ಬೇಕಾಗತ್ತೆ. ಕನ್ನಡಿ ಆಗಿಬಿಟ್ಟು ನೀವು ಹುಡುಕ್ಬೇಕಾಗತ್ತೆ ರಸ್ತೆನ, ಇದನ್ನ ಕೆರೆನ ಅಂತ ಹುಡುಕ್ಬೇಕಾಗತ್ತೆ ಸರ್. ವಾಹನ ಸವಾರರು, ಹೆಣ್ಮಕ್ಳು, ಶಾಲಾ ಮಕ್ಕಳು ಎಷ್ಟೋ ಜನ ಬಿದ್ದೋಗಿದ್ದಾರೆ ಸರ್ ಇಲ್ಲಿ. ಎಷ್ಟೋ ಜನ ಬಿದ್ದು ಗಾಯಗಳು ಮಾಡ್ಕೊಂಡವ್ರೆ, ಎಷ್ಟೋ ವಾಹನಗಳು ಸಿಗಾಕೊಂಡವೆ ಲಾರಿಗಳಲ್ಲಿ. ಪೊಲೀಸವರು ಪಾಪ, ಅವ್ರು ಏನು ಮಾಡೋಕ್ಕಾಗುತ್ತೆ ಸರ್? ಪೊಲೀಸ್ ಇಲಾಖೆ ಮೇಲೆ ಹೋಗ್ತೀವಿ ನಾವು, ಏನು ಮಾಡೋಕ್ಕಾಗುತ್ತೆ? ಅವ್ರು ಸಹ ಏನು ಮಾಡೋಕ್ಕಾಗಲ್ಲ. BBMP ಅವರು, BWSSB ಅವರು ಇಬ್ಬರೂ ಸೇರಿಕೊಂಡು ಜಂಟಿ ಮಾತಾಡಿ ಚರ್ಚೆ ಮಾಡಿ ಮೀಟಿಂಗನ್ನು ಅರೇಂಜ್ ಮಾಡಿ ಇದನ್ನು ಸರಿಪಡಿಸ್ಬೇಕು. ಸರ್ಕಾರ ಈಗಾಗಲೇ 53 ಕೋಟಿ, ನಮ್ಮ ನಾನು ನಿಮ್ಮ ಮಾಧ್ಯಮ ಮುಖಾಂತರನೇ ನೋಡಿದೆ, ಈ ಫಂಡ್ಸ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ. BPL ಕಾರ್ಡ್ ಇರೋವಂಥವ್ರಿಗೆ ಇದೇನು ಫಿಲ್ಟರ್ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ. ಈ ಪುಕ್ಸಾಟೆ ಗ್ಯಾರಂಟಿಗಳು ಬಂದು ನಮ್ಮ ಸಾರ್ವಜನಿಕರಿಗೆ ಸತ್ತೋಗ್ತಾ ಇದ್ದಾರೆ ಸರ್. ಗ್ಯಾರಂಟಿಗಳು ಏನಕ್ಕೆ ಬೇಕಾಗಿತ್ತು ಸರ್? ನೀವು ಒಳ್ಳೆ ವಿದ್ಯೆ ಕೊಡಿ, ಒಳ್ಳೆ ಎಜುಕೇಷನ್ ಕೊಡಿ, ಒಳ್ಳೆ ನೀವು ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಡಿ. ಈ ಪುಕ್ಸಾಟೆಯನ್ನು ಬಿಟ್ಬಿಟ್ಟು ಈ ಜನಗಳಿಗೆ ಓಡಾಡೋವಂಥದ್ದು ರಸ್ತೆ ಅಭಿವೃದ್ಧಿಗಳಾಗಿರ್ಬೋದು, ಈ ಮೋರಿಗಳಾಗಿರ್ಬೋದು, ಎಲ್ಲನೂ ವ್ಯವಸ್ಥೆ ಮಾಡಿಕೊಡಿ ಸರ್. ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಕಟ್ಟೋದಿಲ್ವಾ ಗಾಡಿಗಳವರು ಹೇಳಿ? ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ RTO ಕಾಟ. ಟ್ಯಾಕ್ಸ್ ಕಟ್ತೀವಿ ತಾನೇ ನಾವು? ಯಾಕೆ ರಸ್ತೆಗಳು ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ? ಯಾಕೆ ನೀವು ಈ ಥರ ಮಾಡ್ತಾ ಇದ್ರೆ ಕುಂದು ಇದು ಮಾಡಿಕೊಂಡು? ಅದರಿಂದ ತಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಸಚಿವರಿಗೆ, ದಯವಿಟ್ಟು ತಾವು ತಮ್ಮ ಗಮನಕ್ಕೆ ತಾವು ಮುಂದೆ ಬಂದು, ನೀವು ನೋಡಿದ್ದೀರೋ ನೋಡಿಲ್ವೋ ಗೊತ್ತಿಲ್ಲ, ತಮ್ಮ ಗಮನಕ್ಕೆ ಬಂದಿದೆಯೋ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ, ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಆದರೂ ಆಗಲಿ, ನಿಮ್ಮ ಮುಖಾಂತರ ಅವ್ರಿಗೆ ತಲುಪಿಸಿ ಅವ್ರು ನೋಡೋ ಥರ ಆಗಲಿ, ಈ ರಸ್ತೆನ ಜಲ್ದಿ ರೆಡಿ ಮಾಡಿಸ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್.